ಪೊಲೀಸರಿಗೆ ಲಾಠಿ ಕೊಟ್ಟಿರುವುದು ಪೊಲೀಸರಿಗೆ ರಿವಾಲ್ವರ್ ಕೊಟ್ಟಿರುವುದು ಪ್ರದರ್ಶನಕ್ಕಲ್ಲ ಆತ್ಮರಕ್ಷಣೆಗೆ ಹೀಗಾಗಿ ಅವರ ಮೇಲೆ ಯಾರಾದರೂ ಕೈ ಎತ್ತಿದರೆ ಗೂಂಡಾ ಕಾಯ್ದೆ ಅಡಿ ಅವರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುತ್ತದೆ ಯಾರೂ ಕೂಡ ಹೆದರಬೇಕಾದ ಅಗತ್ಯ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಪೊಲೀಸ್ ಸಿಬ್ಬಂದಿಗಳಿಗೆ ಅಭಯ ನೀಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಿಸಲು ನೂರಾರು ಮಂದಿ ಶ್ರಮಿಸುತ್ತಿದ್ದಾರೆ ಕೊರೋನಾ ತಪಾಸಣೆಗೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ನೌಕರರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಆರೋಗ್ಯಾಧಿಕಾರಿಗಳು ಹೋದಾಗ ಅವರ ತಂಟೆಗೆ ಬಂದರೆ ಸುಮ್ಮನೆ ಕುಳಿತುಕೊಳ್ಳುವ ಮಾತೇ ಇಲ್ಲ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕೊರೋನಾ ತಪಾಸಣೆಗೆ ಹೋಗುತ್ತಾರೆ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿದೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಯಾರು ಕೊರೋನಾ ತಪಾಸಣೆಗೆ ಹೋಗುತ್ತಾರೆ ಅದು ಆಶಾ ಕಾರ್ಯಕರ್ತರಲ್ಲಿ ಅಂಗನವಾಡಿ ಕಾರ್ಯಕರ್ತರಲ್ಲಿ ನಮ್ಮ ಆರೋಗ್ಯ ಅಧಿಕಾರಿಗಳಾಗಿರಲಿ ಪೊಲೀಸ್ ಆಗಿರಲಿ ಅವರು ತಂಟೆಗೆ ಬಂದರೆ ಒಂದು ಕ್ಷಣ ಸಹಿಸುವಂತ ಪ್ರಶ್ನೆ ಇಲ್ಲ ಪೊಲೀಸರಿಗೆ ಲಾಠಿ ಕೊಟ್ಟಿರುವುದು ಪೊಲೀಸರಿಗೆ ಸಡದಲ್ಲಿ ರಿವಾಲ್ವರ್ ಕೊಟ್ಟಿರುವುದು ಪ್ರದರ್ಶನಕ್ಕಲ್ಲ ನಮ್ಮ ಸ್ಪಷ್ಟತೆ ಇರಲಿ ಎಲ್ರಿಗೂ ಎಲ್ರಿಗೂ ನಮ್ಮನ್ನು ನನ್ನನ್ನು ಸೇರಿ ಎಲ್ರಿಗೆ ಪೊಲೀಸರಿಗೆ ಲಾಠಿ ಕೊಟ್ಟಿರುವುದು ಮತ್ತು ಪೊಲೀಸರಿಗೆ ರಿವಾಲ್ವರ್ ಕೊಟ್ಟಿರುವುದು ಪ್ರದರ್ಶನ ಮಾಡಲಿಕ್ಕಲ್ಲ ಅವರ ಆತ್ಮರಕ್ಷಣೆಗೆ ಅವರ ಮೇಲೆ ಕೈ ಎತ್ತಿದ್ರೆ ಮೊನ್ನೆ ತಂದಿರುವಂತಹ ಸುಗ್ರೀವಾಜ್ಞೆ ಆಧಾರದಲ್ಲಿ ಒಂದು ಕ್ಷಣ ಆ ಗೂಂಡಾ ಕೇಸುಗಳಲ್ಲಿ ಅವರನ್ನು ಒಳಗಾಕುವಂತ ಕೆಲಸಗಳನ್ನು ಸರ್ಕಾರ ಮಾಡುತ್ತೆ ಯಾವ ದಾಕ್ಷಿಣ್ಯಗಳು ಕೂಡ ಇರಲಿಲ್ಲ ಯಾರು ಕೊರೋನಾ ತಪಾಸಣೆಗೆ ಹೋಗ್ತಾರೆ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿದೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಯಾರು ಕೊರೋನಾ ತಪಾಸಣೆಗೆ ಹೋಗ್ತಾರೆ ಅದು ಆಶಾ ಕಾರ್ಯಕರ್ತರಲ್ಲಿ ಅಂಗನವಾಡಿ ಕಾರ್ಯಕರ್ತರಲ್ಲಿ ನಮ್ಮ ಆರೋಗ್ಯ ಅಧಿಕಾರಿಗಳಾಗಿರಲಿ ಪೊಲೀಸರಾಗಿರಲಿ ಅವರು ತಂಟೆಗೆ ಬಂದರೆ ಒಂದು ಕ್ಷಣ ಸಹಿಸುವಂತ ಪ್ರಶ್ನೆ ಇಲ್ಲ ಪೊಲೀಸರಿಗೆ ಲಾಠಿ ಕೊಟ್ಟಿರುವುದು ಪೊಲೀಸರಿಗೆ ಸಡದಲ್ಲಿ ರಿವಾಲ್ವರ್ ಕೊಟ್ಟಿರುವುದು ಪ್ರದರ್ಶನಕ್ಕಲ್ಲ ನಮ್ಮ ಸ್ಪಷ್ಟತೆ ಇರಲಿ ಎಲ್ರಿಗೂ ಎಲ್ರಿಗೂ ನಮ್ಮನ್ನು ನನ್ನನ್ನು ಸೇರಿ ಎಲ್ರಿಗೆ ಪೊಲೀಸರಿಗೆ ಲಾಠಿ ಕೊಟ್ಟಿರುವುದು ಮತ್ತು ಪೊಲೀಸರಿಗೆ ರಿವಾಲ್ವರ್ ಕೊಟ್ಟಿರುವುದು ಪ್ರದರ್ಶನ ಮಾಡಲಿಕ್ಕಲ್ಲ ಅವರ ಆತ್ಮರಕ್ಷಣೆಗೆ ಅವರ ಮೇಲೆ ಕೈ ಎತ್ತಿದ್ರೆ ಮೊನ್ನೆ ತಂದಿರುವಂತಹ ಸುಗ್ರೀವಾಜ್ಞೆ ಆಧಾರದಲ್ಲಿ ಒಂದು ಕ್ಷಣ ಆ ಗೂಂಡಾ ಕೇಸುಗಳಲ್ಲಿ ಅವರನ್ನು ಒಳಗಾಕುವಂತಹ ಕೆಲಸಗಳನ್ನು ಸರ್ಕಾರ ಮಾಡುತ್ತೆ ಯಾವ ದಾಕ್ಷಿಣ್ಯಗಳು ಕೂಡ ಇರಲಿಲ್ಲ